Yes, sir. ಪ್ರೆಸ್ ಕಾನ್ಫರೆನ್ಸ್ಗೆ ಮುಖ್ಯ ಮೇನ್ ನಮ್ಮ ಕೇಸ್ ಏನಂದರೆ, ಸೊ 9 ಜೂನ್ 2024 ರಾತ್ರಿ ವೇಳೆಯಲ್ಲಿ ಗುಬ್ಬಿಯಲ್ಲಿ ಒಂದು ನಮ್ಮ ಚನ್ನಬಸವೇಶ್ವರ ಟೆಂಪಲಲ್ಲಿ ಒಬ್ಬ 11 ಮಂತ್ಸ್ ಓಲ್ಡ್ ಮಗು ಕಿಡ್ನ್ಯಾಪ್ ಆಗಿದೆ. ಸೊ ಇಮಿಡಿಯೇಟ್ ಆಗಿ ನಮ್ಮ ಅವರು ಫ್ಯಾಮಿಲಿಯವರು ನಮಗೆ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡುವಾಗ 214/24 ಅಲ್ಲಿ 363 IPC ಸೆಕ್ಷನಲ್ಲಿ ಒಂದು FIR ಮಾಡಿದ್ದಾರೆ. ಸೊ ಆ ಕೇಸ್ ವರ್ಕೌಟ್ ಮಾಡುವಾಗ ಸೊ ಇಬ್ಬರು ಅಕ್ಯೂಸ್ಡ್ಗಳು ಶ್ರೀ ರಾಮಕೃಷ್ಣಪ್ಪ ಅಂಡ್ ಹನುಮಂತರಾಜು ಈ ಇಬ್ಬರು ಕಿಡ್ನ್ಯಾಪ್ ಮಾಡಿರುವುದು ಕಂಡು ಬಂದಿದೆ. ಸೊ ಆ ಇಬ್ಬರನ್ನು ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆ ಮಾಡುವಾಗ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಆ್ಯಂಗಲ್ ಕಂಡು ಬಂದಿದೆ. ಸೊ ಅಲ್ಲಿ ಏನು ಅಂದರೆ, ಒಬ್ಬ ಮಹೇಶ್ ಅಂತ ಒಬ್ಬ ಮೇಲ್ ನರ್ಸ್ ಇದ್ದಾರೆ. ಇವರು ಸರ್ಕಾರಿ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಮಹೇಶ್ ಅನ್ನೋರು ಇನ್ನೊಬ್ಬ ಪ್ರೈವೇಟ್ ಹಾಸ್ಪಿಟಲ್ ಮಾಲೀಕರು ಒಬ್ಬರು ಮುಬಾರಕ್ ಮೆಹಬೂಬ್ ಶರೀಫ್ ಅನ್ನೋರು. ಸೊ ಈ ಮಹೇಶ್ ಅಂಡ್ ಈ ಮೆಹಬೂಬ್ ಶರೀಫ್ ಅಂದರೆ ಮೆಹಬೂಬ್ ಶರೀಫ್ ಅವರು ಅವರ ಹೆಂಡತಿ ಹೆಸರಲ್ಲಿ ಒಂದು ಪ್ರೈವೇಟ್ ಕ್ಲಿನಿಕ್ ನಡೆಸ್ತಾ ಇದ್ದಾರೆ. ಅವರು ಒಂದು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಶಾಪ್ ಫಾರ್ಮಸಿಸ್ಟ್ ಆಗಿ ಇದ್ದಾರೆ. ಈ ಮಹೇಶ್ ಅಂಡ್ ಈ ಮೆಹಬೂಬ್ ಶರೀಫ್ ಅನ್ನೋ ಇಬ್ಬರು ಸೇರಿ ಈ ಇಲ್ಲೀಗಲ್ ಯಾರು ಈ ಅನ್ಮ್ಯಾರಿಡ್ ಕಪಲಿಂದ ಆಗ್ತಾ ಇರುವ ಮಗುಗಳು ಜೊತೆಗೆ ಈ ಇಲ್ಲೀಗಲ್ ಅಫೈರ್ ಆಗಿರುವ ಕಪಲ್ಸ್ ಇಂದ ಆಗ್ತಾ ಇರುವ ಮಗಳು ಯಾರು ಮಕ್ಕಳು ಇಟ್ಕೊಳ್ಳಕ್ಕೆ ರೆಡಿಯಾಗಿ ಇಲ್ಲ ಇರುವಂಥವ್ರನ್ನು ಸೆಕ್ಯೂರ್ ಮಾಡಿ ಅವ್ರನ್ನು ಇವರು 2-3 ಲ್ಯಾಕ್ಸ್ಗೆ ಮಾರಾಟ ಮಾಡ್ತಾ ಇದ್ದಾರೆ. 2 ಲಕ್ಷದಿಂದ 3 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಆ ಥರ ನಮಗೆ ವಿಚಾರಣೆಯಲ್ಲಿ ಕಂಡು ಬಂದಿರುವುದು 9 ಮಕ್ಕಳು ಕಂಡು ಬಂದಿದ್ದಾರೆ. ಆ 9 ಮಕ್ಕಳಲ್ಲಿ ನಮಗೆ FIR ಆಗಿರುವ ಮಕ್ಕಳು ಒಬ್ಬ ಮಗು ಆ್ಯಂಡ್ ಜೊತೆಗೆ ಇನ್ನು 4 ಮಕ್ಕಳು ರೆಸ್ಕ್ಯೂ ಆಗಿದ್ದಾರೆ. ಸದ್ಯಕ್ಕೆ ಈ 5 ಜನ ನಮ್ಮ ಚೈಲ್ಡ್ ಪ್ರೊಟೆಕ್ಷನ್ ಕೇರಲ್ಲಿ ಕೊಟ್ಟಿದ್ದೀವಿ. ಸೊ ಇದ್ರ ಜೊತೆಗೆ ಮಿಕ್ಕಿದ 4 ಮಕ್ಕಳಲ್ಲಿ ಒಬ್ಬ ಮಗು ಸತ್ತೋಗಿರುವುದಂತ ಮಾಹಿತಿ ಬಂದಿದೆ ಪ್ರಿಮೆಚ್ಯೂರ್ ಡೆಲಿವರಿಯಲ್ಲಿ. ಇನ್ನು 3 ಮಕ್ಕಳು ಈಗಾಗಲೇ ಅವರ ಪ್ಯಾರೆಂಟ್ಸನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಆದಷ್ಟು ಬೇಗ ಅವನ್ನ ಸೆಕ್ಯೂರ್ ಮಾಡಿಕೊಂಡು ಇದು ಕೇಸ್ ಮುಂದುವರಿಸ್ತೀವಿ. ಸೊ ಇದು ಸೊ ಇಬ್ಬರು ಇದ್ದಾರೆ, ಮೇಲ್ ಇದ್ದಾರೆ ಫಿಮೇಲ್ ಇದ್ದಾರೆ. ಈಗಾಗಲೇ ನಾವು ಸೆಕ್ಯೂರ್ ಮಾಡಿರುವ 5 ಜನದಲ್ಲಿ ಅವರು ಚೇಳೂರ್ ಕ್ರಾಸ್ ಅವರು ಅವರು ರಾಕಿ ಗಂಡು ಮಗು ಅಂಡ್ ಹುಲಿಯಾರಲ್ಲಿ ಒಬ್ಬ 1 ವರ್ಷ 6 ತಿಂಗಳ ಹೆಣ್ಣು ಮಗು. ಸೊ ಹಾಸನ ಜಿಲ್ಲೆಗೆ ಸಾಣೆಹಳ್ಳಿಯಲ್ಲಿ ಒಂದು ಮಾರಾಟ ಆಗಿದೆ, ಅದು ಕೃತಿ ಅಂತ ಅವರು ಹೆಣ್ಣು ಮಗು. 2 ವರ್ಷ 6 ತಿಂಗಳ ಗಂಡು ಮಗು ಬೆಂಗಳೂರು ಸಿಂಗಾಪುರ ಲೇಔಟ್ಗೆ ಆಗಿದೆ. ಒಂದು ಮೈಥಿಲಿ ಹೆಣ್ಣು ಮಗು ಕೊಳ್ಳಹಳ್ಳಿ ಮಧುಗಿರಿ ತಾಲೂಕಿಗೆ ಆಗಿದೆ. ಇನ್ನು ಸೊ 2-3 ಲಕ್ಷ ಅದು ನಾವು ಈಗ ಇನ್ ಡಿಟೇಲ್ಡ್ ಇನ್ವೆಸ್ಟಿಗೇಷನಲ್ಲಿ ನಮಗೆ ಕಂಡು ಬರುತ್ತೆ. ಎಸ್ಪೆಷಲಿ ನಾವು ಪೇರೆಂಟ್ಸ್ನೇ ನಾವು ಯಾವಾಗ ಇನ್ವೆಸ್ಟಿಗೇಷನ್ ತೊಗೊಂಡು ಮಾಡಿದ್ವಿ ಆವಾಗ ಅದು ನಾವು ಐಡೆಂಟಿಫೈ ಮಾಡ್ತೀವಿ. ಬಟ್ ಇವನು 2022 ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಇದು ಇಷ್ಟು ಹೊತ್ತುವರೆಗೆ ಈ 9 ಮಕ್ಕಳನ್ನು ಮಾಡಿದ್ದಾನೆ. ಇನ್ನೂ ಈ ಥರ ಏನಾದರೂ ಮಾಡಿದನ ಅಂತ ನಾವು ಇಲ್ಲಿ ಇನ್ವೆಸ್ಟಿಗೇಷನ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಹಾಂ, ಇದರಲ್ಲಿ ಮುಖ್ಯವಾದ ವಿಚಾರ ಏನಂದರೆ, ಹೇಗೆ ಈ ಸಿಸ್ಟಮ್ನ ಹೆಂಗೆ ಇವರು ಡಿಸ್ಟರ್ಬ್ ಮಾಡಿದ್ದಾರೆ ಅಂದರೆ ಹೆಂಗೆ ಬಳಸ್ಕೊಂಡಿದ್ದಾರೆ ಅಂದರೆ, ಈಗ ಈ ಮೆಹಬೂಬ್ ಶರೀಫ್ ಅನ್ನೋರಿಗೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಯಾವ ಪೇರೆಂಟ್ಸ್ ಈ ಮಗು ಬೇಕಾಗಿರೋರು ಇರ್ತಾರೆ ಅವ್ರನ್ನು ಪ್ರೆಗ್ನೆಂಟ್ ಲೇಡಿ ಥರ ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಆಗಿರುವ ಮಗು ಥರ ತೋರಿಸ್ಬಿಟ್ಟು ಅಲ್ಲಿ ಒಂದು ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿಸ್ತಾ ಇದ್ದಾರೆ. ಸೊ ಇದರಲ್ಲಿನೂ ಭಾಳಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಯಾರು ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದ್ದಾರೆ, ಯಾರು ಈ ಹಾಸ್ಪಿಟಲ್ ಈ ಮೊಹಮ್ಮದ್ ಶರೀಫ್ ಅಂಡ್ ಅವರು ಹೆಂಡತಿ ಹೆಸರ ಮೇಲೆ ಏನೋ ಹಾಸ್ಪಿಟಲ್ ಇದೆ ಇವರು ಅಂಡ್ ಇದೆಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡಿ ಇದೊಂದು
ಗಂಭೀರವಾಗಿ ತಗೊಂಡು ನಾವು ಆದಷ್ಟು ಬೇಗ ಇದು ಸಾಲ್ವ್ ಮಾಡಿ ಇವನು ಆಲ್ ಅಕ್ಯೂಸ್ಡ್ಗಳನ್ನ ನಾವು ಜೈಲಿಗೆ ಕಳಿಸ್ತೀವಿ.